ಆ ಶಾಲೆಯ ಎಲ್ಲ ತರಗತಿ ಕೋಣೆಗಳಲ್ಲೂ ವಿಜ್ಞಾನ ಮಾದರಿಗಳದ್ದೇ ಕಾರುಬಾರು. ದಿನಾಲೂ ಪಾಠ ಪ್ರವಚನಗಳಲ್ಲಿ ಬ್ಯುಸಿಯಾಗಿರುತ್ತಿದ್ದ ವಿದ್ಯಾರ್ಥಿಗಳು ವಿವಿಧ ಮಾದರಿಗಳ ಕಾರ್ಯಗಳ ಕುರಿತು ಮಾಹಿತಿ ನೀಡುವಲ್ಲಿ ಬ್ಯುಸಿಯಾಗಿದ್ರು. ಇನ್ನು ಬೇರೆ ಬೇರೆ ಶಾಲಾ ವಿದ್ಯಾರ್ಥಿಗಳು ವಿಜ್ಞಾನ ಮಾದರಿಗಳನ್ನ ನೋಡಲು ಮುಗಿಬಿದ್ರು. ಹೌದು, ಇದು ಜನತಾ ಪ್ರೌಢಶಾಲೆ ಹೆಮ್ಮಾಡಿ ಹಳೆ ವಿದ್ಯಾರ್ಥಿ ಸಂಘದ ಜಂಟಿ ಆಶ್ರಯದಲ್ಲಿ ಅಗಸ್ತ್ಯ ಅಂತಾರಾಷ್ಟ್ರೀಯ ಪ್ರತಿಷ್ಠಾನದ ಸಹಯೋಗದೊಂದಿಗೆ ಹೆಮ್ಮಾಡಿ ಜನತಾ ಪ್ರೌಢಶಾಲೆಯಲ್ಲಿ ಜರುಗಿದ ಮಹಾವಿಜ್ಞಾನ ಮೇಳದಲ್ಲಿ ಕಂಡುಬಂದ ದೃಶ್ಯಗಳು. ಋತುಗಳ ಬದಲಾವಣೆಯ ಮಾದರಿ, ಗ್ರಹಣಗಳು ಉಂಟಾಗುವಿಕೆ, ಮಸೂರ ಮತ್ತು ದರ್ಪಣಗಳಲ್ಲಿ ಮಸೂರ ಉಂಟಾಗುವಿಕೆ ಹಾಗೂ ಜೀವಶಾಸ್ತ್ರ, ರಸಾಯನಶಾಸ್ತ್ರ, ಭೌತಶಾಸ್ತ್ರಕ್ಕೆ ಸಂಬಂಧಿಸಿದ ಸುಮಾರು 70ಕ್ಕೂ ಅಧಿಕ ಮಾದರಿಗಳ ಪ್ರದರ್ಶಿತ ಮೇಳ ನಡೆಯಿತು. ಒಂದಕ್ಕಿಂತ ಮತ್ತೊಂದು ವಿಭಿನ್ನವಾಗಿರುವ ಮಾದರಿಗಳು ವಿದ್ಯಾರ್ಥಿಗಳ ಬುದ್ಧಿಶಕ್ತಿಯನ್ನು ಅನಾವರಣಗೊಳಿಸಿದ್ದು, ಘನವಾಹನಗಳನ್ನು ಬಳಸಿಕೊಂಡು ನೀರನ್ನು ಮೇಲೆತ್ತುವುದು, ನೀರಿನ ಕಾರಂಜಿಯ ಸಹಾಯದಿಂದ ಚೆಂಡು ತಿರುಗುವುದು, ಏರ್ಗನ್, ಉಪಗ್ರಹ ಉಡಾವಣೆ ಸೇರಿದಂತೆ ಹತ್ತಾರು ಮಾದರಿಗಳು ಶಾಲಾ ಹಂತದಲ್ಲಿ ರೂಪಿಸಿದ ಪುಟ್ಟ ವಿಜ್ಞಾನಿಗಳಿಗೆ ಜನಪ್ರತಿನಿಧಿಗಳು, ಅಧಿಕಾರಿಗಳು ಬೆನ್ನು ತಟ್ಟಿ ಪ್ರೋತ್ಸಾಹಿಸಿದರು. ವೈಜ್ಞಾನಿಕ ಮನೋಭಾವನೆಯನ್ನು ಬೆಳೆಸುವ ಉದ್ದೇಶದಿಂದ, ಹಾಗೆ ಮುಖ್ಯವಾಗಿ ಅವರಲ್ಲಿ ವಿಜ್ಞಾನದ ಬಗ್ಗೆ ಆಸಕ್ತಿ ಮೂಡುವಂಥದ್ದು. ಬಹುಶಃ ಮಕ್ಕಳಿಗೆ ಈ ಹಂತದಲ್ಲಿ ವಿಜ್ಞಾನದಲ್ಲಿ ಆಸಕ್ತಿ ಮೂಡಿದರೆ ಅವರಿನ್ನೂ ಹೆಚ್ಚೆಚ್ಚು ವಿಜ್ಞಾನದಲ್ಲಿ ಆಸಕ್ತಿ ಮೂಡಿಕೊಂಡು ಒಂದು ವಿಜ್ಞಾನಿಗಳಾಗಲಿಕ್ಕೆ ಸಾಧ್ಯ ಆಗುತ್ತೆ. ಆ ನಿಟ್ಟಿನಲ್ಲಿ ಇವತ್ತು ನಾವು ಸುಮಾರು ಒಂದು 70ಕ್ಕೂ ಹೆಚ್ಚಿನ ವಿಜ್ಞಾನದ ಅವರ ಪಾಠಕ್ಕೆ ಸಂಬಂಧಿಸಿರ್ತಕ್ಕಂಥ ವಿಜ್ಞಾನದ ಮಾದರಿಗಳನ್ನು ಇಲ್ಲಿ ಪ್ರದರ್ಶನ ಮಾಡಿದ್ದೀವಿ, ಮತ್ತು ಮಕ್ಕಳು ಅದು ಉಳಿದ ಮಕ್ಕಳಿಗೆ ಎಕ್ಸ್ಪ್ಲೇನ್ ಮಾಡುವಂಥ ಒಂದು ಕಾರ್ಯಕ್ರಮ ಇಲ್ಲಿ ನಡೀತಾ ಇದೆ. ಇನ್ನು ವಿದ್ಯಾರ್ಥಿಗಳು ತಾವು ತಯಾರಿಸಿದ ಮಾದರಿಗಳ ಹಿಂದೆ ನಿಂತು ಅವುಗಳ ಬಗ್ಗೆ ವಿವರಣೆ ನೀಡಿದ್ದು, ಪಟಪಟನೆ ಮಾತನಾಡುತ್ತಿದ್ದ ವಿದ್ಯಾರ್ಥಿಗಳ ಕ್ರಿಯಾಶೀಲತೆ, ವಾಕ್ಚಾತುರ್ಯವನ್ನ ಕಂಡು ನೋಡುಗರು ಮೂಕ ವಿಸ್ಮಿತರಾದ್ರು. ಸ್ಥಳೀಯ 15ಕ್ಕೂ ಅಧಿಕ ಪ್ರಾಥಮಿಕ ಶಾಲೆ ಹಾಗೂ ಹೈಸ್ಕೂಲ್ ವಿದ್ಯಾರ್ಥಿಗಳು ಮಹಾವಿಜ್ಞಾನ ಮೇಳದಲ್ಲಿ ಭಾಗವಹಿಸಿ ಪ್ರಯೋಜನವನ್ನ ಪಡೆದುಕೊಂಡ್ರು. ಇನ್ನು ಎಲ್ಲ ವಿದ್ಯಾರ್ಥಿಗಳಿಗೆ ನಾವು ಅದನ್ನು ಹೇಳೋದ್ರಿಂದ ಅವರ ಜ್ಞಾನ ಕೂಡ ಅಭಿವೃದ್ಧಿ ಆಗ್ತದೆ, ಹಾಗೂ ಅವರು ಚಿಕ್ಕ ವಯಸ್ಸಿನಲ್ಲೇ ಇದ್ರ ಮುಂದಿನ ಕ್ಲಾಸ್ಗೆ ಬಂದಾಗ ಇದ್ರ ಬಗ್ಗೆ ತಿಳ್ಕೊಳ್ಬೇಕು ಅವರು. ಅದಕ್ಕೆ ಮೊದಲೇ ನಾವು ಪ್ರೇರೇಪಣೆ ನೀಡಿದ್ರೆ ಅವರಿಗೆ ನಾವು ನೆನಪಿರುತ್ತೆ, ನಾವು ಹಿಂದೆ ಮಾಡಿದ್ದೇವೆ ಅಂದ್ಕೊಂಡು. ಮತ್ತೆ ನಮಗೂ ಕೂಡ ಇದು ಪಠ್ಯಕ್ಕೆ ಪೂರಕವಾಗಿರುವುದರಿಂದ ನಮಗೆ ಪಾಠದಲ್ಲಿ ಯಾವ್ಯಾವ ಇದನ್ನು ಕೊಟ್ಟಿದ್ದಾರೆ ಅದನ್ನು ನಾವು ಎಕ್ಸಾಮಿಗೆ ಬರುವಾಗ ಪಾಠವನ್ನೇ ನೆನಪು ಮಾಡ್ಕೊಳ್ಬೇಕಂತ ಇಲ್ಲ, ನಾವು ಮಾಡಿರೋ ಮಾಡೆಲ್ಸ್ಗಳನ್ನು ನೋಡಿದಾಗ ನಮಗೆ ಯಾವ್ಯಾವ ರೀತಿ ಬರುತ್ತೆ ಅಂತ ಹೇಳ್ಬೋದು. ಹೆಮ್ಮಾಡಿ, ಕನ್ಯಾನ, ಬೆಲ್ತೂರು, ಸುಳ್ಸೆ, ಕಟ್ಟು, ಸಂತೋಷ್ ನಗರ, ಬಂಟ್ವಾಡಿ, ಹೊಸಾಡು, ತಲ್ಲೂರು, ಉಪ್ಪಿನ ಕುದ್ರು, ಹೋಲಿ ರೋಸರಿ ಸೇರಿದಂತೆ ವಿವಿಧ ಪ್ರಾಥಮಿಕ ಹಾಗೂ ಹೈಸ್ಕೂಲ್ನ ಸುಮಾರು 1,000 ವಿದ್ಯಾರ್ಥಿಗಳು ವಿಜ್ಞಾನ ಮೇಳದಲ್ಲಿ ಭಾಗವಹಿಸಿ ಅನುಭವಗಳನ್ನು ಪಡೆದುಕೊಂಡರು. ವಿಜ್ಞಾನ ಮಾದರಿ ತಯಾರಿಕೆಯಲ್ಲಿ ಮಾತ್ರವಲ್ಲದೆ ಶಿಕ್ಷಕಿ ಪ್ರವೀತಾ ಅಶೋಕ್ ಮಾರ್ಗದರ್ಶನದಿಂದ ಜನತಾ ಹೈಸ್ಕೂಲ್ನ ವಿದ್ಯಾರ್ಥಿಗಳಿಗೆ ತಯಾರಿಸಿದ ಕರಕುಶಲ ವಸ್ತುಗಳು ನೋಡುಗರನ್ನು ಆಕರ್ಷಿಸಿದವು. ಕಸದಿಂದ ರಸ ಎನ್ನುವ ಪರಿಕಲ್ಪನೆಯೊಂದಿಗೆ ವೇಸ್ಟ್ ಪೇಪರ್, ಟಿಶ್ಯೂ ಪೇಪರ್, ಗೋಣಿ ಹಗ್ಗ, ಸ್ಟ್ರಾ, ಬಟ್ಟೆ ಸೇರಿದಂತೆ ಇನ್ನಿತರ ವಸ್ತ್ರಗಳಿಂದ ತಯಾರಿಸಲಾದ ಹೂಗುಚ್ಛ, ಆಭರಣಗಳು, ಗೊಂಬೆಯ ದಿರಿಸು, ಫೋಟೋ ಫ್ರೇಮ್, ಮುಖವಾಡಗಳು ಸೇರಿದಂತೆ ಇನ್ನಿತರ ಗೃಹೋಪಯೋಗಿ ವಸ್ತುಗಳನ್ನು ಪ್ರದರ್ಶನಕ್ಕಿಡಲಾಗಿತ್ತು. ವಸ್ತುಗಳ ತಯಾರಿಕೆಯ ಕುರಿತು ವಿವಿಧ ಶಾಲಾ ವಿದ್ಯಾರ್ಥಿಗಳಿಗೆ ಜನತಾ ಹೈಸ್ಕೂಲ್ ವಿದ್ಯಾರ್ಥಿಗಳು ಮಾಹಿತಿ ನೀಡಿದರು. ಒಟ್ಟಿನಲ್ಲಿ ಮಕ್ಕಳಲ್ಲಿ ವೈಜ್ಞಾನಿಕ ಮನೋಭಾವನೆ ಬೆಳೆದು ವಿಜ್ಞಾನದ ಬಗ್ಗೆ ಆಸಕ್ತಿ ಮೂಡಲಿ ಎಂಬ ಉದ್ದೇಶದೊಂದಿಗೆ ಮಕ್ಕಳ ಪಠ್ಯಕ್ಕೆ ಪೂರಕವಾಗಿರುವ ವಿಜ್ಞಾನ ಮಾದರಿಯ ಪ್ರದರ್ಶನ ಮತ್ತು ಮಕ್ಕಳೇ ವಿವರಣೆ ನೀಡುವ ಈ ವಿನೂತನ ಪ್ರಯತ್ನಕ್ಕೆ ಕೈ ಹಾಕಿದ ಜನತಾ ಪ್ರೌಢಶಾಲೆ ಅಗಸ್ತ್ಯ ಅಂತಾರಾಷ್ಟ್ರೀಯ ಪ್ರತಿಷ್ಠಾನದ ಶೈಕ್ಷಣಿಕ ಕಾಳಜಿಗೆ ಶಿಕ್ಷಣ ಪ್ರೇಮಿಗಳು, ಪೋಷಕರು ಮೆಚ್ಚುಗೆಯನ್ನು ವ್ಯಕ್ತಪಡಿಸಿದ್ದಾರೆ.
ಶ್ರೀಕಂಠ ಹೆಮ್ಮಡಿ, ವಿಪೋ ನ್ಯೂಸ್ ಟೆಂಟ್ ಪೋಸ್ಟ್, ಸವನ್ ಕುಂದಾಪುರ.